ನಮಸ್ಕಾರ ನೀವು ನೋಡ್ತಾ ಇರೋದು ಕೆಜಿಎಫ್ ನ ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಬಿಟಿವಿ ನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಸುದ್ದಿಗಳನ್ನು ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿ ಫಾಲೋ ಮಾಡಬೇಕಂದ್ರೆ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೀವಿ. ಕ್ಲಿಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿರಿ ಕೆಜಿಎಫ್ನ ಎಲ್ಲ ಸುದ್ದಿ ಬಗ್ಗೆ. ಇವತ್ತಿನ ಸುದ್ದಿ 100% ಪ್ಯೂರ್ ಆ್ಯಂಡ್ ಕ್ಲೀನ್, ನೋ ಕಾಂಪ್ರಮೈಸ್, ಬೆಸ್ಟ್ ಕ್ವಾಲಿಟಿ, ಫ್ಯಾಮಿಲಿ ರೆಸ್ಟೋರೆಂಟ್, 100% ಆಂಬೂರ್ ಅಂಡ್ ದಿಂಡುಕಲ್ ಸ್ಟೈಲ್ ಬಿರಿಯಾನಿ, 100% ವೀನಸ್ ಬಿರಿಯಾನಿ, ಗವರ್ನಮೆಂಟ್ ಮೆಟರ್ನಿಟಿ ಹಾಸ್ಪಿಟಲ್, ಮಹಾರಾಜ ರೋಡ್, ರಾಬರ್ಟ್ ಸಿಂಪಿ. ಬಂಗಾರ ತಿರುಪತಿ ಹಾಗೂ ಶ್ರೀ ಪ್ರಸನ್ನ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಗೀತಾ ರೋಡ್ ಅಲ್ಲಿದೆ. ಇದು ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ. ಮುಜರಾಯಿ ಡಿಪಾರ್ಟ್ಮೆಂಟ್ ಇಂದ ಇಒ ಆಗಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಇವತ್ತು ನಿಯಮನ ಮಾಡಿ ಅವರು ಚಾರ್ಜ್ ತಗೊಂಡಿದ್ದಾರೆ ಸುಬ್ರಹ್ಮಣಿ ಅವರು. ಇದಕ್ಕೂ ಮುಂಚೆ ಮರಿಯಾ ರಾಜ್ ಅವರು ಇಒ ಆಗಿದ್ದರು. ಇಸ್ ಬಿನ್ ಟ್ರಾನ್ಸ್ಫರ್ಡ್ ತಹಸೀಲ್ದಾರ್ ಆಗಿ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಅದಕ್ಕೆ ಸುಬ್ರಹ್ಮಣಿ ಅನ್ನೋರು ಇವತ್ತು ಚಾರ್ಜ್ ತಗೊಂಡಿದ್ದಾರೆ. ಇವರಿಗೆ ಅಸಂಘಟಿತ ಕಾರ್ಮಿಕರ ಸಂಘನ ಕೆಜಿಎಫ್ ತಾಲೂಕು ಅಧ್ಯಕ್ಷರಾದ ಸುಜಾತಾ ಬಾಬು, ಆಟೋ ಚಾಲಕರ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಆದ ಮುರುಗೇಶ್, ದಾಮೋದರ ಟಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪುರೋಹಿತರು ಹಾಗೂ ಹಲವಾರು ಭಕ್ತಾದಿಗಳು ಅವರಿಗೆ ಶುಭಾಶಯಗಳನ್ನ ತಿಳಿಸಿ ಸ್ವಾಗತವನ್ನ ಕೋರಿದ್ದಾರೆ. ಇವರು ಮಾತಾಡುವಾಗ ಸರ್ಕಾರದಿಂದ ಏನೇನು ಕೆಲಸ ಕರೆಕ್ಟಾಗಿ ಮಾಡಬೇಕು, ಮಾಡ್ಕೊಂಡು ಹೋಗ್ತೀನಿ ಅಂತ ತಿಳಿಸಿದ್ದಾರೆ ಸುಬ್ರಹ್ಮಣಿ, ದ ಹೊಸ ಇಒ ಆಫ್ ಮುಜರಾಯಿ ಡಿಪಾರ್ಟ್ಮೆಂಟ್. CPIM ಹಾಗೂ DYFI ಇವರಿಂದ ಇವತ್ತು ಆಂಡರ್ಸನ್ ಪೇಟೆ ಕಾರ್ಪೊರೇಷನ್ ಬ್ಯಾಂಕ್ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ರು. ಇದರಲ್ಲಿ ಭಾಗವಹಿಸಿದ್ರು ಆ ಭಾಗದ ವಾರ್ಡ್ ನಂಬರ್ 8 ಕೌನ್ಸಿಲರ್ ಆದ ತಂಗರಾಜ್ ಹಾಗೂ CPIM ಪಕ್ಷದ ಲೀಡರ್ ಆದ AR ಬಾಬು. ಇವರ ಜೊತೆ ಯುವ ನಾಯಕರು ಎಲ್ಲರೂ ಭಾಗವಹಿಸಿ ಪ್ರತಿಭಟನೆಯನ್ನು ನಡೆಸಿದ್ರು. ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿಂದ ಮರ್ಜ್ ಆಗ್ತಾ ಇದೆ ರಾಬರ್ಟ್ಸನ್ ಪೇಟ್ ಅಲ್ಲಿ ಇರುವ ಕಾರ್ಪೊರೇಷನ್ ಬ್ಯಾಂಕ್ ಜೊತೆ ಅಂತ. ಇದಕ್ಕೆ ಆ ಮ್ಯಾನೇಜರ್ ಅವರನ್ನು ಕರೆದು ಅವರ ಹತ್ರ ಮೆಮೊರಾಂಡಮ್ ಅನ್ನು ನೀಡಿದ್ದಾರೆ. ಇಲ್ಲಿಂದ ಕಾರ್ಪೊರೇಷನ್ ಬ್ಯಾಂಕ್ ಶಿಫ್ಟ್ ಮಾಡಬಾರದು ಅಂತ. ಅದಕ್ಕೆ ಆ ಮ್ಯಾನೇಜರ್ ಅವರು ತಿಳಿಸಿದ್ದಾರೆ. ಬಿಲ್ಡಿಂಗ್ ಓನರ್ ಅವರು ಆಶ್ವಾಸನೆ ನೀಡಿದ್ದಾರೆ ರೆನೊವೇಷನ್ ಮಾಡಿಕೊಡ್ತೀನಿ ಅಂತ. ಅದಕ್ಕೆ ಪ್ರತಿಭಟನೆ ಅಲ್ಲಿ ಆಂಡರ್ಸನ್ ಪೇಟೆಯಲ್ಲಿ ನಡೆದಿತ್ತು CPIM ಹಾಗೂ DYFI. ನಾಳೆಯಿಂದ ಗ್ರಾಮ ಪಂಚಾಯತಿ ಮೆಂಬರ್ ಎಲೆಕ್ಷನ್ನ ನಾಮಿನೇಷನ್ ಶುರುವಾಗಲಿಕ್ಕಿದೆ 10 ಗಂಟೆಗೆ. ನಮ್ಮ ಕ್ಷೇತ್ರದಲ್ಲಿ 16 ಗ್ರಾಮ ಪಂಚಾಯತಿಗಳಿದೆ. ಬೇತಮಂಗಲ, ಸುಂದರಪಾಳ್ಯ, ಘಟಮಾದಮಂಗಲ, ಘಟಕಾಮದೇನಹಳ್ಳಿ, ಹುಲ್ಕೂರು, ಜಕ್ಕಾಸ್ಕೊಪ್ಪ, ಕಂಗಾನ್ಲಹಳ್ಳಿ, ಕಮ್ಮಸಂದ್ರ, ಕೇಸಂಬಳ್ಳಿ, ಮಾರಿಕುಪ್ಪಂ, ಹೆಂಜಿ ಹುಲ್ಕೂರ್, ಪಾರಂಡಹಳ್ಳಿ, ರಾಮಸಾಗರ, ಶ್ರೀನಿವಾಸ ಸಂದ್ರ, ಟಿ ಗೊಲ್ಲಹಳ್ಳಿ ಹಾಗೂ ವೆಂಗಸಂದ್ರ, ಈ 16 ಪಂಚಾಯತಿಗಳ ನಾಳೆ ಎಲೆಕ್ಷನ್ನ ನಾಮಿನೇಷನ್, ಮೆಂಬರ್ ನಾಮಿನೇಷನ್ ಶುರು ಆಗಲಿಕ್ಕಿದೆ. ಸೊ ನಾಳೆ 10 ಗಂಟೆಗೆ ನಾಮಿನೇಷನ್ ಫಾರ್ ಗ್ರಾಮ ಪಂಚಾಯತಿ ಮೆಂಬರ್ ಸದಸ್ಯರ ಎಲೆಕ್ಷನ್ಗೋಸ್ಕರ ನಾಳೆಯಿಂದ ಪ್ರಾರಂಭ ಆಗುತ್ತೆ ಚುನಾವಣೆಯ ನಾಮಿನೇಷನ್ ಫೈಲಿಂಗ್. ನಿಮಗೆ ಆದಷ್ಟು ಮಾಹಿತಿ VTV ನೀಡುತ್ತೆ ನಾಳೆಯಿಂದ. ನೋಡೋಣ ಇವತ್ತು ನಾ ಸುದ್ದಿ ಒಂದು ಚಿಕ್ಕ ಬ್ರೇಕ್ ನಂತರ. ಮನ್ಸಿಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ. ಮನೆ ಕಟ್ಟುವ ಕನಸು ನೆನಸಾಗುತ್ತಿದೆ ಅಲ್ವಾ? ಖುಷಿ ಆಗ್ಲೇಬೇಕು, ಪೇನಿಲ್ಲ ಅದು ಅಷ್ಟೊಳ್ಳೆ ಜಾಗದಲ್ಲಿ ಇನ್ನೇನ್ ಬೇಕು, ಅಲ್ಲೊಂದ್ ಮನೆ ಸಾಕು. ಹೌದು, ನಿಮ್ಮ ಕನಸು ನನಸಾಗಬೇಕಂದ್ರೆ ಸಿಂಧು ನಗರದಲ್ಲಿ ಮನೆ ಕಟ್ಟಿ ನೋಡಿ. 100% ಟೈಟಲ್ ಕ್ಲಿಯರ್, KUDA ಅಪ್ರೂವ್ಡ್, ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್. ಮನೆ ಕಟ್ಟಿ ಖುಷಿ ನೋಡಿ, ಆರ್ಟ್ ಆಫ್ ದಿ ಸಿಟಿ ಲೊಕೇಶನ್. ಅಮೆನಿಟೀಸ್ ಲೈಕ್ 40 feet ಟಾರ್ ರೋಡ್, 24/7 ವಾಟರ್ ಸಪ್ಲೈ ಅಂಡ್ ಎಲೆಕ್ಟ್ರಿಕ್ ಪವರ್ ಸಪ್ಲೈ, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಜಾಗಿಂಗ್ ಟ್ರ್ಯಾಕ್, ಕಂಪ್ಲೀಟ್ ಸೆಕ್ಯೂರ್ಡ್ ವಿತ್ ಗೇಟೆಡ್ ಕಮ್ಯುನಿಟಿ ಅಂಡ್ ವಾಟ್ ನಾಟ್. ಸಿಂಧು ನಗರ್ ಅಟ್ ಗೌತಮ್ ನಗರ್ 5th ಕ್ರಾಸ್ ಎಕ್ಸ್ಟೆನ್ಷನ್. ಕಾಲ್ 9513010900. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ಹಿಂದೆ ನಾನು ಮಂಗಳೂರು AC ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ಅಲ್ಲಿಂದ ಪ್ರಮೋಷನ್ ಆಗಿ ಎಂಡೋಮೆಂಟ್ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬೆಂಗಳೂರಿಂದ ಕೆಲಸ ಮಾಡಿ, ಮತ್ತು
ಈ ಗೌರ್ಮೆಂಟಿಂದ ಆರ್ಡರ್ ಆಗಿ ಮತ್ತೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಂಗಾರ ತಿರುಪತಿ ನಮ್ಮ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕೆಜಿಎಫ್ಗೆ ಇಲ್ಲಿ ಕೆಲಸ ನಿಯುಕ್ತಿಗೊಳಿಸಿದ್ದಾರೆ. ಇನ್ನು ದೇವಸ್ಥಾನ ಕಾರ್ಯಗಳು ಎಲ್ಲ ಸುಗಮವಾಗಿ ನಿಮ್ಮ ಸಹಕಾರದಿಂದ, ಭಕ್ತಾದಿಗಳು ತಮ್ಮ ಸಹಕಾರದಿಂದ ನನ್ನ ಕೈಯಲ್ಲಾದಷ್ಟು ಪ್ರಯತ್ನಪಟ್ಟು ಮುಂದುವರಿಸ್ಕೊಂಡು ಡೆವಲಪ್ಮೆಂಟ್ ಮಾಡಿಕೊಂಡೋಗೋಕ್ಕೆ ನನಗೆ ಒಂದು ದೇವರು ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಇದನ್ನು ನಾನು ಉಪಯೋಗ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತೀನಿ ಸರ್. ನಾನು So there is information from your side that for the past 1 year this bank has been going to be shifted. Now they are saying a new reason that because of the building. What is happening that our competent authority has already taken up the matter with the management. So now they have already considered it for not to shift this branch. Now we are not closing this branch. Already the matter has taken up with the management also. This branch is not closed, provided that the legal hire or the now the landlord is not there. So the legal hire has to approach us. They have to give in writing that they will renovate the branch and they have to immediately start the process of renovation so that it will not be a risky for the customers as well as for the staffs. If they initiate it, we will not going to close this branch and the matter has already been presented to the management. Already so, that issue we came to understand. Already they had assured they will renovate and give it. They had to approach the branch. You have to tell them. We are also tell them to do it. Unless they will come to the branch and they will see the situation, what is the repair is required, how they will renovate it. Have you told them this is the problem of the building, sir? Have you communicated that? Sir, that has already been done by the our regional office. Okay, then we will also take up the issue. Please also take up with them. They have told, we are hearing about it, that they will renovate it. Okay. No, please don't shift this. Now it will not close because if they are renovating. That's already it is amalgamated and it is made as a union bank. Correct. With more facilities. Correct. This facility should be available to these people. Correct. Not only Anderson Bank. There are people surrounding, rural people are there. Correct. And moreover, Champion and Marikipam area, a large population. Correct. Considering all of your requests, only our management has taken the decision that they will not close this branch now. But the thing is, it should be in the working condition. It should be renovated by the landlord or the There are more buildings in this place, in Anderson place. If by chance they are not ready to repair it, you can arrange. We will show the buildings also. They have already given in writing that they will renovate it. On the basis of that only our management has taken the decision that we will not close this branch. But the same thing, provided the renovation work should start and complete at earliest. Yes. Considering the safety of all the persons and considering the problem general public is facing, we are not closing it. As a public representative team, you also take the steps and you inquire with the concerned persons and bring them and renovate the branch at earliest. ನಿಮ್ಮ ಕಣ್ಣಿನ ಸಮಸ್ಯೆನ ಆಪರೇಷನ್ ಮಾಡಬೇಕಾ, ಇನ್ನ ಯಾಕೆ ಬೆಂಗಳೂರು ಹಾಸ್ಪಿಟಲ್ ಗೆ ಹೋಗಬೇಕು? ಇಲ್ಲೇ ಬಂದಿದೆ ಹೈ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಟ್ ಸುಮತಿ ನಗರ್, ಮಂಜುಶ್ರೀ ಐ ಕೇರ್. ನೋ ಇಂಜೆಕ್ಷನ್, ನೋ ಐ ಪ್ಯಾಚಸ್, ಲೇಸರ್ ಕಾಟ್ರಾಕ್ಟ್ ಸರ್ಜನ್ ಸೆಂಟರ್. ಒಮ್ಮೆ ಭೇಟಿಯಾಗಿ
For more details, contact 8310268265. Manju Shri I Care, Sumati Nagar, Robertson Pad. Shri Bhagwan Mahavijayan College, Geeta Road, Robertson Pad. Admission now started for pre-university courses, undergraduation, post-graduation, CA, CS and ICWA courses. Call 08153261733. Ruchiyada Meenu, Vida Vidavada Kiri Meenu, Samudrada Meenu, Siguva Onde Jaga. PSM Shaukat Alley Festol, 8th Cross, Gautam Nagar. Wholesale Hagu Retail Special Discount Meenugala Mele. Omme Bhetiyagi for a clear vision. Computerized eye testing only at Balaji Opticals, opposite to SBI Surajmul Circle. One stop solution for your neuro and holistic problems. Dr. J. Maria Das, near Municipal Ground, 1st Cross Road. Sweet bed makes a perfect sleep. Ritu Residency, AC and non-AC rooms available at Geeta Road, 2nd Cross. Call 9743234094. Ritu Residency, a classical residency at the heart of the city.